ಅಂತ ಪಬ್ಲಿಕ್ ನಮ್ಮ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು, ಅವ್ರಿಗೆ ಏನು ಕೆಲಸ ಇಲ್ಲ ಬಂದು ಪಾರ್ಕಿರಲ್ಲ, ಮನೆಯಲ್ಲಿ ಏನಾದ್ರು ಕೆಲಸ ಮಾಡ್ಕೊಟ್ ಬರ್ಬೋದು ತಾನೇ, ಟೈಮ್ ಇದ್ರೆ ಲೇಟಾಗಿ ಬರ್ಬೋದು. ಇಲ್ಲ ನಿಮ್ಮ ಕಾಲೇಜಲ್ಲಿ ಹೇಳಿದಾರ ನಿಮ್ಮ ಪ್ರಿನ್ಸಿಪಲ್ ಏನಿಲ್ಲ ಪರವಾಗಿಲ್ಲ ನಿಮ್ಮ ಕಾಲೇಜ್ ಅಂತ ಬಂದು ಪಾರ್ಕಲ್ಲಿ ಕೂತಿದ್ದೀರಿ ಅಂತ. ಪಾರ್ಕ್ ಒಳಗಡೆ ಬರ್ಬೋದು, ಇದೇ ಪಾರ್ಕ್ ಅಲ್ಲ ಅಮಾನಿ ಕೆರೆ ಪಾರ್ಕ್ ಆಗ್ಲಿ ಇನ್ನೊಂದು ಪಾರ್ಕ್ ಆಗ್ಲಿ ನಿಮ್ಗೆಲ್ಲೂ ಕಾಣಿಸ್ಕೊಬೋದು. ನೀವೇನಾದ್ರೂ ಈ ರೀತಿ ಬಂದ್ರೆ ನಾವು ನಿಮ್ಮ ಪ್ರಿನ್ಸಿಪಲ್ಗೆ ನಿಮ್ಮ ಐಡಿ ಖಂಡಿತ ಅವ್ರಿಗೆ ಬಂದು ಕಂಪ್ಲೇಂಟ್ ಮಾಡ್ತೀವಿ. ನೀವು ಯಾರು ಬಂದಿದ್ದೀರಾ ಅವ್ರದ್ದೆಲ್ಲ, ಇದು ಲಾಸ್ಟ್ ವಾರ್ನಿಂಗ್, ಈ ಬೋರ್ಡ್ ಹಾಕಿದ್ರ ನಾವು ಬರ್ತೀವಿ ಅದೆಲ್ಲ ಅಂದ್ರೆ ಸುಳ್ಳು. ಸ್ಟೂಡೆಂಟ್ಸ್ ಬರಬೇಕು ಅಂತ ಏನಾದ್ರು ಬೋರ್ಡ್ ಹಾಕಿದಾರಾ? ನೀವು ಓದಕ್ಕೆ ತಾನೇ ಬರ್ತೀರಾ? ಕಾಲೇಜಿಗೆ ಅಲ್ವಾ ಬಂದಿರೋದು? ನೀವು ಪಾರ್ಕಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಮನೇಲಿ ಹೇಳಿ ಬಂದಿದ್ದೀರಾ? ಕೇಳೋಣ, ನಿಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ, ಈ ಥರ ಪಾರ್ಕಲ್ಲಿ ಬಂದು ಕೂತಿದ್ದಾರೆ ಸರ್, ಓಕೆನಾ ನಿಮ್ಮ ಮಕ್ಕಳು ಪರವಾಗಿಲ್ವಾ ಅಂತ ಕೇಳೋಣ. ಇಲ್ಲೇ ಯಾರಾದರೂ ನಿಮ್ಮ ಊರವ್ರು ಯಾರಾದರೂ ಇರ್ತಾರಲ್ಲ ಅವ್ರಿಗೆ ಕೇಳೋಣ, ಈ ಥರ ಪಾರ್ಕಲ್ಲಿ ಇದ್ದಾರೆ ಸರ್, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಕೇಳೋಣ. ಒಪ್ಕೋತಾರ ನಿಮ್ಮ ಅಪ್ಪ ಅಮ್ಮ? ನಿಮ್ಮ ಲೆಕ್ಚರರ್ ಆದರೂ ಒಪ್ಕೋತಾರ? ಮತ್ತೆ ನೀವೇನಾದ್ರು ಈ ತರಕ್ಕೆ ಪಾರ್ಕಲ್ಲಿ ಬಂದು ಮಾಡ್ತಾರಲ್ವಾ ಫಂಕ್ಷನ್ ಮಾಡಿದ್ರೆ ನಿಮ್ಗೆ ಒಬ್ಬಿಬ್ರು ನಿಂತ್ಕೊಳಕ್ ಜಾಗ ಇರಲ್ಲ ಅಲ್ಲಿ ಫಂಕ್ಷನ್ ಮಾಡೋ ಜಾಗದಲ್ಲಿ.